ಏನಾಗಿದೆ ನಗರ ಪ್ರದೇಶದಲ್ಲಿ ಕಾಂಪಿಟೇಷನ್ ಹೋಗಿಲ್ಲ ಅರ್ಜಿ ಹಾಕೊಂಡವರೆ ಹಳ್ಳಿಗಳಲ್ಲಿ ಇನ್ನೂ ಕೆಲವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲದೆ ಅರ್ಜಿ ಹಾಕೊಂಡಿಲ್ವೋ ಇಲ್ಲ ಅದೇನು ಅಂತಕ್ಕಂಥದ್ದನ್ನು ತಾವು ಮಾಹಿತಿ ತಗೋಬೇಕಿಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ಇನ್ನೂ ಸುಮಾರು ಒಂದು ಕೋಟಿ ಜನತೆ ಈಗ ನೀವು ಇದು ಹೇಳಿದ್ರಿ, ಈಗ ನಿಮ್ಮ ಕುಟೀರ ಬಾಗಿದ್ದೆಲ್ಲ ಹೇಳಿದಿರಿ, ಅದೆಲ್ಲ 40 ಲಕ್ಷ ಜನ ಕವರ್ ಆಗ್ತಾರೆ ಅಂತೇಳಿ. ಇನ್ನುಳಿದವ್ರಿಗೆ ಅಕಸ್ಮಾತ್ ಅವರು ಅಪ್ಲಿಕೇಶನೇ ಹಾಕೊಳ್ಳದೆ ಹೋದರೆ ಮತ್ತು ಈಗಿರ್ತಕ್ಕಂಥ ರೇಟು ಅವ್ರು ಕಟ್ಟ ಪರಿಸ್ಥಿತಿಯಲ್ಲಿಲ್ಲ, ಈಗ ಆಗಿರ್ತಕ್ಕಂಥ ರೇಟ್ ಏನಿದೆ, ಈಗ ಕರೆಂಟ್ ಬಿಲ್ ಶಾಕು, ಎಮ್ ಎಸ್ ಎಮ್ ಇ ಸುಸ್ತು, ಇದೆಲ್ಲ ಹಲವಾರು ಆರ್ಟಿಕಲ್ಗಳಿದೆ. ಅದಕ್ಕೆ ನೀವು ಕೆಲವು ಸಮಜಾಯಿಸಿ ಕೊಟ್ಟಿದ್ದೀರಿ ಅಧ್ಯಕ್ಷರೇ, ಕಲ್ಲಿದ್ದಿನ ಬಗ್ಗೆ ಇದೆಲ್ಲ ಕೆಲವು ಆರ್ಟಿಕಲ್ಗಳಿದೆ. ಇಲ್ಲ, ಟೋಟಲ್ ಕನ್ಸ್ಯೂಮರ್ಸ್ ಇರೋದು 2 ಕೋಟಿ 14 ಲಕ್ಷ. ಆಯ್ತು, ಹೆಚ್ಚು ಕಮ್ಮಿ ಪರೀಕ್ಷೆ ಅಲ್ಲ, ಹೆಚ್ಚು ಕಮ್ಮಿ ತೊಂದರೆ ಆಗುದಿಲ್ಲ ಇಟ್ಕೊಂಡು ಇಲ್ಲಿ ಇಲ್ಲಿ ಅಧ್ಯಕ್ಷರೇ. ಅದರಿಂದ ಇಲ್ಲಿ 200 ಯೂನಿಟಿನ ಒಂದು ಚುನಾವಣಾ ಪೂರ್ವದ ನಿಮ್ಮ ಒಂದು ಘೋಷಣೆ ಸ್ವಲ್ಪ ಕೆಲವು ಕುಟುಂಬಗಳಲ್ಲಿ ಸ್ವಲ್ಪ ಎಂಬ್ರೇಸ್ ಆಗ್ಬೋದು ಅಂತಕ್ಕಂಥದ್ದು ದೃಷ್ಟಿಯಿಂದ ಹೇಳಿದ್ದೀನಿ ಇಲ್ಲಿ 200 ಯೂನಿಟಿನ ವಿಷಯದಲ್ಲಿ. ಅಧ್ಯಕ್ಷರೇ, ಇನ್ನು ನಮ್ಮ ಶಕ್ತಿ ಕಾರ್ಯಕ್ರಮ, ಆ ಶಕ್ತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಿರಿ, ಅದರಲ್ಲಿ ನನ್ನ ಅಭಿನಂದನೆಯೂ ಇದೆ. ಸಾರಿಗೆ ಸಚಿವರು ತಕ್ಷಣ ಸ್ಪಂದಿಸಿದ್ರು, ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ ಅವ್ರು ಸ್ವಲ್ಪ ಬುದ್ಧಿವಂತಿಕೆಯಲ್ಲೂ ಹ್ಯಾಂಡ್ಲ್ ಮಾಡ್ಕೊಂಡವ್ರೆ ಸಾರಿಗೆ ಸಚಿವರು. ನನ್ನ ಅಭಿಪ್ರಾಯದಲ್ಲಿ ಭಾಳ ಬುದ್ಧಿವಂತಿಕೆಯಲ್ಲೇ ಹ್ಯಾಂಡ್ಲ್ ಮಾಡಿದ್ದಾರೆ. ಕಾರಣ, ಹಿಂದೆ ಈ ಸ್ಕೀಮ್ ನೀವು ತರೋದಕ್ಕಿಂತ ಮುಂಚೆ ಬಹುಶಃ ಪ್ರತಿ ವರ್ಷ ನಿಮ್ಮ KSRTC ಸಾರಿಗೆ ಇಲಾಖೆಯಲ್ಲಿ ಸುಮಾರು 3,800 ರಿಂದ 4,000 ಕೋಟಿ ಹೊರೆ ಇತ್ತು, ಸಾಲದ ಹೊರೆ. ಪ್ರತಿ ವರ್ಷ ಅವರಿಗೆ ಆ ಒಂದು ಖರ್ಚು ವೆಚ್ಚಗಳಲ್ಲಿ ಶಾರ್ಟೇಜ್ ಇತ್ತು ಅವರಿಗೆ ಇನ್ಕಮ್ನಲ್ಲಿ, ಅದು ಒಂದು ಭಾಗ ಇತ್ತು. ಇಲ್ಲಿ ನೀವೀಗ ಈ ಶಕ್ತಿ ಕಾರ್ಯಕ್ರಮದಿಂದ ಹೆಣ್ಣುಮಕ್ಕಳಿಗೆ ಈಗ ನೀವು ಸರ್ಕಾರ 50 ಹಣ ರಿಯಂಬರ್ಸ್ ಮಾಡ್ತಕ್ಕಂಥ ಒಂದು ತೀರ್ಮಾನದಿಂದ ಸ್ವಲ್ಪ ಒಂದು ಕಡೆ ಅಡ್ವಾಂಟೇಜು ಆಗಿದೆ, ಇನ್ನೊಂದು ಕಡೆ ಅದರ ಒಂದು ಹೊರೆ ಏನಿದೆ. ಈಗ ಆ ಕಾರ್ಯಕ್ರಮದಲ್ಲಿ ಹೆಣ್ಣುಮಕ್ಕಳು ಪ್ರಾರಂಭಿಕ ಅಂತೇಳಿ ಉತ್ಸಾಹದಲ್ಲಿ ಇವತ್ತು ದೇವಸ್ಥಾನಗಳಿಗೆ ಹೋದರು. ಹಲವಾರು ವರ್ಷಗಳಿಂದ ಬಹುಶಃ ದೇವಸ್ಥಾನಕ್ಕೆ ಹೋಗದೇ ಇದ್ದಂಥವರು ರಾಜ್ಯದ ಮೂಲೆ ಹಳ್ಳಿಗಳಿಂದ ಹೋಗಿ ದೇವಸ್ಥಾನಗಳಿಗೂ ಹೋಗಿ ದೇವಸ್ಥಾನದಲ್ಲಿ ಸ್ವಲ್ಪ ಒಂದು ವಿದ್ಯುಚ್ಛಕ್ತಿ ಇನ್ನೊಂದು 2 ವಿಷಯ ಇದೆ ಮಾತಾಡಬೇಕದು. ಅದರಿಂದ ಪಾಪ ಅವರು ಹೆಣ್ಣುಮಕ್ಕಳು ಒಂದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಅವಕಾಶಗಳು ದೊರಕ್ತು ಅಧ್ಯಕ್ಷ, ಅದೆಲ್ಲ ಒಪ್ಕೋತೀನಿ. ಆದರೆ ಸ್ವಲ್ಪ ಅದರಲ್ಲಿ ಕೆಲವು ಇಕಪ್ಸು ಇದ್ದಾವೆ, ಕೆಲವು ಸಮಸ್ಯೆಗಳು ಇದೆ, ಇದೆಲ್ಲ ಒಂದು ಭಾಗ. ಹೆಣ್ಮಕ್ಳು ಕೆಲವರು ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಕೊಡ್ತೀರಿ, ನಮಗೂ ಯಾಕೆ ಕೊಡಬಾರ್ದು ಅಂತ ಕೆಲವು ಕಡೆ ಗಂಡಸರು ಮಾತಾಡ್ತಾರೆ, ನಾವು ಓಟ್ ಹಾಕಿಲ್ವಾ ಅಂತಾರೆ. ಅದು ಸರ್ಕಾರ ನಿಮ್ಮ ತೀರ್ಮಾನ, ನೀವು ಹೇಳಿದ್ರಿ ಮಹಿಳೆಯರಿಗೆ ಕೊಡ್ತೀವಿ ಅಂತ. ಈಗ ಅದು ಒಂದು ಭಾಗ ಅಧ್ಯಕ್ಷರೇ. ಇಲ್ಲಿ ಕೋವಿಡ್ನ ಅನಾಹುತ ಆದಾಗ ಸುಮಾರು 30% ಹಳ್ಳಿಗಳಿಗೆ ಬಸ್ಗಳನ್ನು ಕಳಿಸ್ತಕ್ಕಂಥದ್ದು ನಿಂತೋಗಿದೆ ಕೋವಿಡ್ನ ಅನಾಹುತವಾದಾಗ. ಈಗ ನಾನೇ ಒಂದು 6 ತಿಂಗಳು ನಮ್ಮ ಕಾರ್ಯಕ್ರಮಗಳನ್ನು ಜನತೆಗೆ ತಿಳಿಸ್ಲಿಕ್ಕೆ ಹೋದಾಗ ಹಲವಾರು ಹಳ್ಳಿಗಳಲ್ಲಿ ಇಡೀ ರಾಜ್ಯದಲ್ಲಿ ನನಗೆ ಕೆಲವು ಆ ಒಂದು ಶಾಲಾ ಮಕ್ಕಳ ಪರಿಸ್ಥಿತಿಗಳೇನಿದೆ ಅನುಭವ ಆಗಿದೆ. ಹಲವಾರು ಕಡೆ ಬಸ್ ಫೆಸಿಲಿಟೀಸ್ ಇಲ್ಲ, ಬಸ್ ಶಾರ್ಟೇಜ್ ಇದೆ. ಇವತ್ತು ಉಚಿತವಾಗಿ ನೀವು ಈ ಒಂದು ಮಹಿಳೆಯರಿಗೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗೆ ಪ್ರಾಬ್ಲಮ್ ಆಗಿದೆ. ಒಂದು 2 ಉದಾಹರಣೆ ಕೊಡ್ತೀನಿ ಅಧ್ಯಕ್ಷ ನಾನು, ಯಾಕೆಂದರೆ ಒಂದು ನಮ್ಮ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಬೆಂಗಳೂರಿಗೆ ಸುಮಾರು 70-80 ಕಿಲೋಮೀಟ್ರೊಳಗಿದ್ದೇವೆ. ನಾನು ಅಲ್ಲಿ ಪ್ರವಾಸಕ್ಕೆ ಹೋಗಿದ್ದಾಗ ಗೊಂದಿಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ, ಆ ಗೊಂದಿಹಳ್ಳಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಕೊಲ್ರಟ್ಟಿ ನಮ್ಮ ಹೆಣ್ಮಕ್ಕಳು ಅಲ್ಲೇನು ಶಾಲೆಗೆ ಹೋಗ್ತಾರೆ. ಒಂದು ಹೆಣ್ಮಗಳು ಸವಿತಾ ಅಂತೇಳಿ, ಅವಳ ಫೋನ್ ನಂಬರು ತೊಗೊಂಡಿದ್ದೆ ನಾನು. ಆಮೇಲೆ ಸ್ವಲ್ಪ ಅವಳು ಓದ್ಲಿಕ್ಕೆ ಸ್ವಲ್ಪ ಟೆಂಪ್ರರಿ ವ್ಯವಸ್ಥೆನೂ ಮಾಡಿಕೊಟ್ಟು ಬಂದೋ ನಾವು, ಪ್ರೈವೇಟ್ ಒಂದು ವೆಹಿಕಲ್ ಮಾಡಬೇಕು ಅಂತೇಳಿ ಅಲ್ಲಿ ಲೀಡರ್ಗಳಿಗೆ. ಅಧ್ಯಕ್ಷರೇ, ಆ ಹೆಣ್ಮಗಳು ನನ್ನ ಮುಂದೆ ಹೇಳಿದ್ದು, ನಮ್ಮೂರಿಗೆ ನಾನು ಬರಬೇಕಾದ್ರೆ 8 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು, ಕರಡಿಕಾಟ, ಬಸ್ ಫೆಸಿಲಿಟೀಸ್ ಇಲ್ಲ, ಇದು ಪ್ರತಿನಿತ್ಯ ನಾನು ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 6:30 ಹೋಗಬೇಕು, ಈ ರೀತಿಯ ಒಂದು ಸಮಸ್ಯೆಗಳನ್ನು ನಾನು ತಾಂಡಾಗಿ ಹೋಗಬೇಕಾದ್ರೆ ಎದುರಿಸ್ತಾ ಇದ್ದೇವೆ, ನಮಗೇನಾದರೂ ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಬೇಕು ಅಂತ ಕಣ್ಣೀರಿಡ್ತಾಳೆ. ಅದೇ ರೀತಿಯಲ್ಲಿ ರಾಯಚೂರು ಇರ್ಬೋದು,
ಗೌರಿಬಿದನೂರು ಬಾಗೇಪಲ್ಲಿ ಈ ಭಾಗದಲ್ಲಿ ಹೋದಾಗ ಹಲವಾರು ಕಡೆ ಶಾಲಾ ಮಕ್ಕಳು ಇವತ್ತು ಈ ಬಸ್ಸಿನ ವ್ಯವಸ್ಥೆಗಳು ಎಲ್ಲ ಕಡೆ ಈ ಪ್ರಾಬ್ಲಮ್ ಇದೆ ಅಧ್ಯಕ್ಷ ಶಾರ್ಟೇಜ್ ಇದೆ ಇವತ್ತು ಇವತ್ತು ಆ ಮಕ್ಕಳ ಪರಿಸ್ಥಿತಿಗೆ ಇವತ್ತು ಬಸ್ಗಳು ಸಿಗದೆ ಹಲವಾರು ಕಡೆ ರೋಡ್ನ ಬ್ಲಾಕ್ ಮಾಡಿದಂತೂ ನಡೀತಿದೆ ಬೆಳಗಾವಿ ಹಲವಾರು ಕಡೆ ದಿಮ್ಮಿಗಳನ್ನು ಹಾಕಿ ಶಾಲಾ ಮಕ್ಕಳು ಬಸ್ ಮುಂದೆ ಹೋಗಲಿಕ್ಕೆ ಬಿಟ್ಟಿಲ್ಲ ಕೆಲವು ಕಡೆ ಆ ರೀತಿಯ ಒಂದು ವಾತಾವರಣವು ಇವತ್ತೇ ನಿರ್ಮಾಣ ಆಗಿದೆ ಇದಕ್ಕೆ ಸರ್ಕಾರ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕಲ್ಲ ಈಗಾದರೆ ಕಳೆದ 2 ವರ್ಷ ಕೋವಿಡ್ ಅನಾಹುತ ಆದಮೇಲೆ ನಾವು ಹಿಂದೆ ಹಳ್ಳಿ ಮಕ್ಕಳಿಗೇನು ಸೈಕಲ್ ಕೊಡ್ತಾಯಿದ್ವು ಆ ಸೈಕಲ್ ಕೊಡೋದು ನಿಂತೋಗಿದೆ ಈಗ ಸೈಕಲ್ಲು ಕೊಟ್ಟಿಲ್ಲ 2 ವರ್ಷ ಅದು ನಿಂತೋಗಿದೆ ಇವತ್ತು ಹಳ್ಳಿಯ ಮಕ್ಕಳು ಓದ್ತಕ್ಕಂಥದ್ದಕ್ಕೆ ಈ ಒಂದು ಸಮಸ್ಯೆಗೆ ನೀವು ಬಸ್ಸನ್ನು ಯಾವ ರೀತಿ ಈಗ ಇವತ್ತು ಹೆಚ್ಚಿಸಬೇಕಾಗಿದೆ ಆ ಬಸ್ ರೂಟ್ಗಳಲ್ಲಿ ಇದು ಮಾಡದೇ ಇದ್ದರೆ ನೀವು ಈ ಕಾರ್ಯಕ್ರಮ ಕೊಟ್ಟು ಸಹ ಒಂದು ವರ್ಗದಲ್ಲಿ ನಾವು ಪ್ರತಿನಿತ್ಯ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನೋಡಬೇಕಾಗ್ತದೆ ಇದು ವಿದ್ಯಾರ್ಥಿಗಳ ಪರಿಸ್ಥಿತಿಗಳೇನಿದೆ ಇದಕ್ಕೆ ಯಾವ ರೀತಿ ಆ ಮಕ್ಕಳ ಎಜುಕೇಷನ್ಗೆ ತೊಂದರೆ ಆಗದಾಗೆ ಆ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಸಹ ಇವತ್ತು ಸರ್ಕಾರದ ಮೇಲೆ ಹೆಚ್ಚಿನ ಹೊರೆಯಾಗಿ ಬಂದಿದೆ ಈಗ ಈ ಜವಾಬ್ದಾರಿ ಅಧ್ಯಕ್ಷ ಅದರಿಂದ ಇವತ್ತು ಈ ಒಂದು ಶಕ್ತಿ ಕಾರ್ಯಕ್ರಮ ಏನಿದೆ ಇದಕ್ಕೆ ಮಕ್ಕಳ ಪರಿಸ್ಥಿತಿಗಳಿಗೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಏನು ಮಾಡಬೇಕು ಅನ್ನೋದನ್ನು ಯಾಕೆ ನೀವು ಬಸ್ ಖರೀದಿ ಮಾಡ್ತೀವಿ ಅಂತೇಳಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದ್ದೀರಿ ಈ ಬಾರಿ ಬಸ್ಗಳು ಖರೀದಿ ನಾವು ಸರ್ಕಾರ ಬರ್ತಿದ್ದಂಗೆ ಹೊಸ ಬಸ್ಗಳು ಖರೀದಿ ಮಾಡ್ತೀವಿ ಅಂತ ಆದರೆ ಆ ಪರಿಸ್ಥಿತಿ ಈಗ ಬಜೆಟಲ್ಲಿ ನಾನು ಬಸ್ ಖರೀದಿ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡಿಲ್ಲ ನಾನು ಅದರಿಂದ ಅಧ್ಯಕ್ಷರೇ ಮಕ್ಕಳ ಭವಿಷ್ಯಕ್ಕೆ ಇವತ್ತು ಏನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮತ್ತೊಂದು ಇವತ್ತು ಸರ್ಕಾರಕ್ಕೆ ಗಮನ ಸೆಳೆಯಲಿಕ್ಕೆ ಏನು ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ಇವತ್ತು ವಿದ್ಯುಚ್ಛಕ್ತಿಯ ಒಂದು ಈಗ 1:30 ಆಯಿತು ಅಂತ ಇನ್ನೆಷ್ಟು ಹೊತ್ತು ಮಾತಾಡೋದು ಏನಧ್ಯಕ್ಷ ಅಲ್ಲ ಈಗ 1.5 ಗಂಟೆ ಆಗಿದೆ ಇನ್ನೆಷ್ಟು ಹೊತ್ತು 1:45 ಮುಗಿಸ್ಬೋದಾ ಇನ್ನೆಷ್ಟು ಇನ್ನೊಂದು 1 ಅವರ್ ಬೇಕು ಅಧ್ಯಕ್ಷ 1 ಅವರ್ ಊಟ ಆದ್ಮೇಲೆ 2 ಸ್ಕೀಮ್ ಇಂದ ತಂದಿದ್ದೀವಿ ಅಷ್ಟೇ 2 ಗಂಟೆ ಇನ್ನೂ ಸ್ವಲ್ಪ ಜನರಲ್ ಅಡ್ಮಿನಿಸ್ಟ್ರೇಷನ್ ಹೇಳಬೇಕಾಗುತ್ತೆ 2 ಗಂಟೆ ಲಂಚ್ ಅವರ್ ಆದಮೇಲೆ ತಗೊಳ್ಳಿ